ನಮಸ್ಕಾರ ಪ್ರಿಯ ವೀಕ್ಷಕರೇ, ನಮ್ಮ ಕನ್ನಡ ಭಕ್ತಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, ಆಗಸ್ಟ್ ಮಾಸದ ಮಾಸ ಭವಿಷ್ಯ 2021ನೇ ಇಸವಿಯಲ್ಲಿ ಈ ಒಂದು ಆಗಸ್ಟ್ ಮಾಸದ ಮಾಸ ಭವಿಷ್ಯನ ತಿಳ್ಕೊಳ್ಬೇಕಾಗಿದೆ. ಯಾವ ಯಾವ ರಾಶಿಗಳಿಗೆ ಯಾವ ಇರತದಂತಹ ಫಲಿತಾಂಶಗಳಿದೆ, ಅವರ ಪ್ರತಿಯೊಂದು ರಾಶಿಗೂ ಕೂಡ ಅವರದ್ದೇ ಆದಂತಹ ಆದಾಯ ವ್ಯಯ ಹಾಗೂ ಶ್ರೀ ಮಕ್ಕಳಾಗಿದ್ರೆ ಶಿಕ್ಷಣ ಹೇಗಿದೆ, ಅವರೊಂದು ದಾಂಪತ್ಯ ಜೀವನ, ಕುಟುಂಬ ಜೀವನ, ಈ ರೀತಿಯಾಗಿ ಆರ್ಥಿಕ ಪರವಾದಂತಹ ದೃಷ್ಟಿಕೋನ, ವ್ಯಾಪಾರಿಕವಾಗಿ ವ್ಯವಹಾರಿಕವಾಗಿ ಯಾವ ರೀತಿಯಾಗಿದೆ ಅನ್ನೋದನ್ನ ತಿಳ್ಕೊಳ್ಬೇಕಾಗಿದೆ. ಹಾಗಾಗಿ ಈ ಒಂದು 12 ರಾಶಿಯವರಿಗೂ ಕೂಡ ಅವರದ್ದೇ ಆದಂತಹ ಒಂದು ಜಾತಕದಲ್ಲಿನ ಬದಲಾವಣೆಗಳು, ಗ್ರಹಗಳ ಬದಲಾವಣೆಗಳಿಂದ ಈ ರೀತಿಯಾದಂತಹ ಒಂದು ಮಾಸ ಭವಿಷ್ಯದಲ್ಲಿ ಅವರೊಂದು ಭವಿಷ್ಯವನ್ನು ತಿಳ್ಕೊಳ್ಬೇಕಾಗಿದೆ. ಹಾಗಾಗಿ ಇವತ್ತು ಈ ವಿಡಿಯೋದಲ್ಲಿ 3ನೇ ರಾಶಿಯಾಗಿರುವಂತಹ ಮಿಥುನ ರಾಶಿಯವರಿಗೆ ಆಗಸ್ಟ್ ಮಾಸದ ಮಾಸ ಭವಿಷ್ಯ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ವೀಕ್ಷಕರೇ, ಈ ಒಂದು ಮಿಥುನ ರಾಶಿಯವರಿಗೆ ಆಗಸ್ಟ್ ಮಾಸ ಅನ್ನುವಂತಹದ್ದು ಯಾವ ರೀತಿಯಾಗಿದೆ, ವೃತ್ತಿಪರವಾದಾಗಿರಬಹುದು, ಆರ್ಥಿಕ ಅಭಿವೃದ್ಧಿ ಆಗಿರಬಹುದು, ಯಾವ ರೀತಿಯಾಗಿದೆ ಅನ್ನೋದ್ರೆ, ಇಲ್ಲಿ ಮೊದಲನೇದಾಗಿ ವೃತ್ತಿಪರವಾದಂತಹ ಜೀವನದಲ್ಲಿ ಯಾವ ರೀತಿಯಾಗಿದೆ ಈ ಒಂದು ಮಿಥುನ ರಾಶಿಯವರಿಗೆ ಅಂತ ನೋಡಿದ್ರೆ, ಈ ಒಂದು ತಿಂಗಳು ಅನ್ನುವಂಥದ್ದು ಮಿಥುನ ರಾಶಿಯವರಿಗೆ ಉತ್ತಮವಾಗಿರುತ್ತದೆ. ವೃತ್ತಿಪರವಾದಂತಹ ಜೀವನದಲ್ಲಿ ಈ ತಿಂಗಳು ಮೊದಲಾರ್ಥವು ಸಾಮಾನ್ಯವಾಗಿರುತ್ತದೆ, ಆದರೆ ದ್ವಿತೀಯಾರ್ಥವು ಅನ್ನುವಂತಹದ್ದು ವಿಶೇಷವಾದಂತಹ ಪ್ರಯೋಜನಕಾರಿಯಾಗಿರಬಹುದು. 17ನೇ ಆಗಸ್ಟ್ ರಂದು ಸೂರ್ಯದೇವರು 3ನೆಯ ಮನೆಗೆ ಪ್ರವೇಶ ಮಾಡ್ತಾ ಇರೋದ್ರಿಂದ ಅದರಿಂದಾಗಿ ಸರ್ಕಾರಿ ಕ್ಷೇತ್ರದಲ್ಲಿ ಇರುವಂತಹವರು, ಗೌರ್ಮೆಂಟ್ ಕ್ಷೇತ್ರಗಳಲ್ಲಿ ಗೌರ್ಮೆಂಟ್ ನೌಕರಿಯಲ್ಲಿರುವಂತಹವರು ಲಾಭವನ್ನು ಪಡ್ಕೊಳ್ಳುವಂತಹ ಸಾಧ್ಯತೆಗಳು ಉಂಟಾಗುತ್ತದೆ. ಈ ರೀತಿಯಾಗಿ ಸರ್ಕಾರಿ ಉದ್ಯೋಗಿಗಳಲ್ಲಿರುವಂತಹವರು ಗೌರವ ಸ್ಥಾನಮಾನಗಳನ್ನು ಹೆಚ್ಚಿಸಿಕೊಳ್ತಾರೆ, ಹಾಗೇನೆ ಹೊಸ ಜವಾಬ್ದಾರಿಗಳು ಸಿಗಬಹುದು, ಬಡ್ತಿ ಇತ್ಯಾದಿಗಳಾಗುವಂತಹ ಸಾಧ್ಯತೆಗಳು. ಈ ರೀತಿಯಾಗಿ ನಿಮಗೆ ಉತ್ತಮವಾದಂತಹ ಒಂದು ವೃತ್ತಿಪರವಾದಂತಹ ಜೀವನವಿದೆ ಅಂತಲೇ ಹೇಳಬಹುದು. ಯಾಕೆಂದ್ರೆ ಸೂರ್ಯ 3ನೇ ಮನೆಗೆ ಪ್ರವೇಶ ಮಾಡ್ತಾ ಇರೋದ್ರಿಂದ ಈ ದೃಷ್ಟಿಕೋನದಿಂದ ನಿಮಗೆ ಮಿಥುನ ರಾಶಿಯವರಿಗೆ ಬಹಳ ಒಂದು ಉತ್ತಮವಾದಂತಹ ವೃತ್ತಿಪರವಾದಂತಹ ಜೀವನವಿದೆ ಅಂತಲೇ ಹೇಳಬಹುದು. ನಿಮಗೆ ಸರ್ಕಾರಿ ನೌಕರರಲ್ಲಿರುವಂತಹವರಾದ್ರೆ ಅವರಿಗೆ ಗೌರವ ಮರ್ಯಾದೆಗಳನ್ನುವಂತಹದ್ದು, ಪ್ರಮೋಷನ್ ಇತ್ಯಾದಿಗಳ ರೀತಿಯಾಗಿ, ಬಡ್ತಿ ಅನ್ನುವಂತಹದ ರೀತಿಯಾಗಿ ನಿಮಗೆ ಇನ್ಕ್ರಿಮೆಂಟ್ ಅನ್ನುವಂತಹದ ರೀತಿಯಾಗಿ ಲಭ್ಯವಾಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದಾಗಿದೆ. ಇನ್ನು ಶಿಕ್ಷಣ ಪರವಾದಂತಹ ದೃಷ್ಟಿಕೋನದಿಂದ ಹೇಗಿದೆ ಅಂತ ನೋಡಿದ್ರೆ, ಶಿಕ್ಷಣ ಪರವಾಗಿ ಈ ವರ್ಷ ಉತ್ತಮವಾದಂತಹ ಸಮಯವಾಗಿರ್ತದೆ, ಈ ತಿಂಗಳು. ನಿಮ್ಮ ಒಂದು ಪ್ರಯತ್ನಗಳು ಸರಿಯಾದಂತಹ ದಿಕ್ಕಿನಲ್ಲಿರುತ್ತವೆ. ನೀವು ನಿಮ್ಮ ಮನಸ್ಸಿನ ಮನಸ್ಸಿನಲ್ಲಿ ಕೆಲಸ ಮಾಡುತ್ತಿರೋದ್ರಿಂದ ಏನು ಒಂದು ಯಶಸ್ಸನ್ನು ಪಡೆಯುತ್ತೀರಿ, ಮುಂದುವರಿಯಲು ಈ ರೀತಿಯಾಗಿ ಕೆಲಸವನ್ನು ಮಾಡ್ತಿರ್ತೀರಿ, ಮುಂದುವರಿಯಲು ಪ್ರೋತ್ಸಾಹವನ್ನು ಪಡ್ಕೊಳ್ತೀರಿ, ಶಿಕ್ಷಣದಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತದೆ ನಿಮ್ಮ. ಈ ರೀತಿಯಾಗಿ ಶಿಕ್ಷಣದಲ್ಲಿ ಉತ್ತಮವಾದಂತಹ ಒಂದು ಏನು ಉತ್ತಮವಾದಂತಹ ಪಥ ಅಂತಿರಲ್ಲ, ಆ ರೀತಿಯಾಗಿ ಉತ್ತಮವಾದಂತಹ ಪಥದಲ್ಲಿ ಸಾಗಿ ಉತ್ತಮವಾದಂತಹ ಮನಸ್ಥಿತಿಯನ್ನು ಹೊಂದಿ ಏಕಾಗ್ರತೆಯಿಂದ ಓದುವಂತಹ ಮನಸ್ಸಿಟ್ಟು ಓದುವುದರ ಮೇಲೆ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ ಅಂತ ಹೇಳಬಹುದಾಗಿದೆ. ಏನು ಈ ರೀತಿಯಾಗಿ ಶಿಕ್ಷಣ ಅನ್ನುವಂತಹದ್ದು ಬಹಳ ಉತ್ತಮವಾಗಿರುತ್ತದೆ. ಕುಟುಂಬ ಪರವಾದಂತಹ ಹೇಗಿದೆ ಅಂತ ನೋಡಿದ್ರೆ, ಕುಟುಂಬ ಪರವಾದಾಗಿ ಈ ಒಂದು ಮಾಸ ಅನ್ನುವಂಥದ್ದು ಆಗಸ್ಟ್ ಮಾಸ ಮಿಥುನ ರಾಶಿಯವರಿಗೆ ಉತ್ತಮ ಸಾಮರಸ್ಯವನ್ನ ಉಳಿದಿರುತ್ತದೆ. ಕುಟುಂಬದ ಸದಸ್ಯರ ನಡುವಿನ ಪರಸ್ಪರ ಸಂವಹನ ಉಳಿದಿರುತ್ತವೆ. ನಿಮ್ಮ ಸಾಮಾಜಿಕ ಗೌರವವು ಕೂಡ ಹೆಚ್ಚಾಗುತ್ತದೆ. 3ನೆಯ ಮನೆಯಲ್ಲಿ ಈ ರೀತಿಯಾಗಿ ಮಂಗಳ ಹಾಗೂ ಶುಕ್ರರ ಒಂದು ಉಪಸ್ಥಿತಿಯು ಸಹೋದರರ ಸಹೋದರಿಯರಿಗೆ ಸ್ವಲ್ಪ ಕಷ್ಟಕರವಾಗಿರಬಹುದು, ಆದರೆ ಅವರೊಂದಿಗೂ ಕೂಡ ನಿಮ್ಮ ಸಂಬಂಧವು ಉತ್ತಮವಾಗಿರುತ್ತದೆ. ಈ ರೀತಿಯಾಗಿ ಕುಟುಂಬ ಪರವಾದಂತಹ ಜೀವನದಲ್ಲಿ ನಿಮಗೆ ಉತ್ತಮವಾಗಿದೆ ಅಂತಲೇ ಹೇಳಬಹುದು. ಕುಟುಂಬ ಸದಸ್ಯರ ನಡುವೆ ಬಹಳ ಉತ್ತಮ ಬಾಂಧವ್ಯದಿಂದ ಇರ್ತೀರಾ, ಹಾಗೇನೆ ಈ ಒಂದು ಮಂಗಳ ಹಾಗೂ ಶುಕ್ರರ ಉಪಸ್ಥಿತಿ ಅನ್ನುವಂತಹದ್ದು ಕುಟುಂಬದ ಮೇಲೆ ಉತ್ತಮ ಬಾಂಧವ್ಯವನ್ನು ಸೃಷ್ಟಿ ಮಾಡುತ್ತೆ. ಸಹೋದರಿಯರ ಜೊತೆ ಕೂಡ ಸ್ವಲ್ಪ ಕಷ್ಟಕರವಾದರೂ ಕೂಡ ಅವರ ಜೊತೆ ಕೂಡ ಚೆನ್ನಾಗಿರುವಂತಹ ಮನಸ್ಥಿತಿ ಅನ್ನುವಂಥದ್ದು ನಿಮಗೆ ಬರ್ತಾ ಹೋಗುತ್ತೆ. ಈ ರೀತಿಯಾಗಿ ಕುಟುಂಬ ಪರವಾದಂತಹ ಜೀವನದಲ್ಲಿ ನಿಮಗೂ ಕೂಡ ಕಾಣಿಸ್ತಾ ಇದೆ. ಇನ್ನು ಮುಂದುವರೆದು ನಾವು ಪ್ರೀತಿ ಪಾತ್ರರಿಗೆ ಹೇಗಿದೆ, ಇದು ಪ್ರೀತಿಯಲ್ಲಿರುವಂತಹವರಿಗೆ, ಪ್ರೀತಿಯ ಸಂಬಂಧದಲ್ಲಿರುವಂಥವ್ರಿಗೆ ಹೇಗಿದೆ ಎಂದು ನೋಡಿದರೆ, ಮಿಥುನ ರಾಶಿಯವರಿಗೆ ಪ್ರೀತಿಯ ಸಂಬಂಧದಲ್ಲಿರುವಂತಹವರಿಗೆ ಆಗಸ್ಟ್ ಮಾಸದಲ್ಲಿ ಈ ತಿಂಗಳು ಮಿಶ್ರಮ ಫಲಿತಾಂಶಗಳನ್ನು ನೋಡ್ತೀರ. ಯಾಕೆಂದ್ರೆ 11ನೆಯ ಮನೆಯಲ್ಲಿ ಶುಕ್ರದೇವರ ದೃಷ್ಟಿಯು 5ನೆಯ ಮನೆಯಲ್ಲಿ ಮೇಲಿರೋದ್ರಿಂದ ತಿಂಗಳ ಮೊದಲಾರ್ಥದಲ್ಲಿ ಪ್ರೀತಿಯ ಜೀವನವು ಸಿಹಿಯಾಗಿರುತ್ತದೆ. ಪ್ರೀತಿ ಪಾತ್ರರೊಂದಿಗೆ ಉತ್ತಮ ಸಮಯವನ್ನ ಕಳೀತೀರಿ. ಪರಸ್ಪರ ಸಾಮರಸ್ಯ ಅನ್ನುವಂತಹದ್ದು ಉತ್ತಮವಾಗಿರುತ್ತದೆ. ಈ ರೀತಿಯಾಗಿ ಕಂಡು ಬರ್ತಾ ಇದೆ ಈ ಪ್ರೀತಿ ಪಾತ್ರರೊಂದಿಗೆ ಮಿಶ್ರಮವಾದಂತಹ ಫಲಿತಾಂಶಗಳು. ಕೆಲವೊಂದು ಕಡೆ ನೀವು ಉತ್ತಮವಾದಂತಹ ಫಲಗಳನ್ನ ಇದಾದ್ರೆ
ಮಾಡ್ತಾರೆ. ಇನ್ನು ಕೆಲವೊಂದು ಕಡೆ ಏನು ಜೀವನದ ಮೇಲೆ ಒಂದು ಉತ್ಸಾಹ ಅನ್ನುವಂಥದ್ದನ್ನ ಕಳ್ಕೊಳ್ಳುವಂತಹದ್ದು, ಅಥವಾ ಅದೇ ಮುಂದಿನ ವರದ್ದು ನಿಮಗೆ ಜೀವನದಲ್ಲಿ ಪ್ರೀತಿ ಪಾತ್ರರೊಂದಿಗೆ ಉತ್ತಮವಾದಂತಹ ಬಾಂಧವ್ಯ ಅನ್ನುವಂಥದ್ದು ಉಂಟಾಗೋದು ಈ ರೀತಿಯಾಗಿ ಆಗ್ತಾ ಹೋಗುತ್ತದೆ. ಇನ್ನು ಅದನ್ನ ಮುಂದುವರಿಸಿ ನೋಡೋದಾದ್ರೆ ಪರಸ್ಪರ ಸಾಮರಸ್ಯ ಅನ್ನುವಂಥದ್ದು ಚೆನ್ನಾಗಿರ್ತಾ ಹೋಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ವಿವಾಹಿತರಿಗೆ ದಂಪತಿಗಳಿಗೆ ಹೇಗಿದೆ ಅಂತ ನೋಡಿದ್ರೆ, ವಿವಾಹಿತ ಜನರಿಗೆ ಸಮಯ ಅನ್ನುವಂಥದ್ದು ಉತ್ತಮವಾಗಿರಲಿದೆ, ದಾಂಪತ್ಯ ಜೀವನವು ಸಂತೋಷಕರವಾಗಿರುತ್ತದೆ, ಜೀವನ ಸಂಗಾತಿಯ ಸಂಪೂರ್ಣ ಬೆಂಬಲವನ್ನ ಪಡೀತೀರಿ, ಜೀವನ ಸಂಗಾತಿಯ ಮೂಲಕ ಯಾವುದೇ ಯಶಸ್ಸನ್ನ ಕೂಡ ಸಹ ನೀವು ಪಡೆಯುವಂತಹ ಸಾಧ್ಯತೆಗಳು ಇದೆ. ಇಲ್ಲಿ ನಿಮ್ಮ ಜೀವನ ಸಂಗಾತಿ ಎನ್ನುವಂಥವಳು ಬಲವಾಗ್ತಾ ಹೋಗ್ತಾಳೆ, ಅವಳು ನಿಮಗೆ ಬೆಂಬಲವನ್ನು ನೀಡ್ತಾ ಹೋಗ್ತಾಳೆ. ಯಾವುದೇ ಒಂದು ವಿಷಯವನ್ನ ಕೂಡ ನೀವು ಸಾಧಿಸಲಿಕ್ಕೆ ಅಥವಾ ಒಂದು ಮುಂದುವರಿಲಿಕ್ಕೆ ಅವಳ ಬಲ ಅನ್ನುವಂತಹದ್ದು ಉತ್ತಮವಾಗಿರುತ್ತದೆ. ಮತ್ತು ಮನವರಿಸಲು ಕೂಡ ಅವಕಾಶವನ್ನ ಸಹ ಪಡೆಯುತ್ತೀರಾ, ಏನು ಮನವರಿಸಲು ಅವಕಾಶವನ್ನು ಸಹ ಪಡೆಯುತ್ತೀರಾ. ನೀವು ಎಲ್ಲರನ್ನು ಎಲ್ಲದರಲ್ಲೂ ಕೂಡ ಎಲ್ಲಾದರೂ ಕೂಡ ನೀವು ಹೊಸದಿರಿತದಂತಹ ಜಾಗಗಳಿಗೆ ಸುತ್ತಾಡಲಿಕ್ಕೆ ಕೂಡ ಯೋಜಿಸುವಂತಹ ಕಾಲ ಇದಾಗಿರುತ್ತದೆ. ಈ ರೀತಿ ಮಕ್ಕಳು ಸಂತೋಷವನ್ನ ಕೂಡ ಪಡೀತೀರಾ. ಮಕ್ಕಳ ಸಂತೋಷ ಅಂದ್ರೆ ಸಂತಾನ ಭಾಗ್ಯ ಬೇಕು ಅನ್ನುವಂತಹವರು ಸಂತಾನ ಪರವಾದಂತಹ ಒಂದು ದೃಷ್ಟಿಕೋನದಿಂದ ಸಂತಾನವನ್ನ ಪಡ್ಕೊಳ್ಳುವಂತಹ ಸುಖವನ್ನ ಕೂಡ ಪಡೀತೀರಾ. ಈ ರೀತಿಯಾಗಿ ಕುಟುಂಬ ಪರವಾಗಿರುತ್ತೆ, ಅಂದ್ರೆ ದಂಪತಿಗಳ ಮಧ್ಯೆ ಇರುತ್ತದೆ ವಿಶೇಷವಾಗಿ ಅಂತ ಹೇಳ್ಬೋದಾಗಿದೆ. ಏನೋ ವಿಶೇಷವಾಗಿ ಆರ್ಥಿಕ ಪರವಾದಂತಹ ದೃಷ್ಟಿಕೋನದಿಂದ ಆಗಸ್ಟ್ ಮಾಸದಲ್ಲಿ ಮಿಥುನ ರಾಶಿಯವರಿಗೆ ಹೇಗಿದೆ ಅಂತ ಅಂದ್ರೆ, ಆರ್ಥಿಕ ಭಾಗವು ಈ ಒಂದು ಇದರ ಬಗ್ಗೆ ನೀವು ಈ ತಿಂಗಳು ಮಿಶ್ರಮ ಫಲಿತಾಂಶಗಳನ್ನ ಪಡ್ಕೊಳ್ತೀರಾ. ಏರಿಳಿತಗಳೊಂದಿಗೆ ಲಾಭದ ಪರಿಸ್ಥಿತಿಯು ಕೂಡ ಇರುತ್ತದೆ. ತಿಂಗಳ ಆರಂಭವು ನಿಮಗೆ ಸೂರ್ಯ ಮತ್ತು ಬುಧ ನಿಮ್ಮ ಈ ಒಂದು ಎರಡು ಮನೆಯಲ್ಲಿ ಮತ್ತು ನಿಮ್ಮ ಒಂಬತ್ತನೆಯ ಮನೆಯಲ್ಲಿ, ಎರಡನೇ ಮನೆ ಹಾಗೂ ಒಂಬತ್ತನೆಯ ಮನೆಯಲ್ಲಿ ಹಾಗೆಯೇ ಗುರು ಕೂಡ ಇರ್ತಾರೆ. ಈ ಪರಿಣಾಮವಾಗಿ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೀತೀರಾ. ನೋಡಿ, ಇಷ್ಟು ಗ್ರಹಗಳು ಕೂಡ ನಿಮಗೆ ಸಂಯೋಜನೆ ಆಗೋದ್ರಿಂದ ಅದೃಷ್ಟ ಅನ್ನುವಂತಹದ್ದು, ಲಾಭ ಅನ್ನುವಂತಹದ್ದು ಮಿಥುನ ರಾಶಿಯವರಿಗೆ ಇಲ್ಲಿ ಅತಿ ಹೆಚ್ಚಿನದಾಗಿ ಬಲವಾಗಿ ಕಂಡು ಬರ್ತಾ ಇದೆ. ಹಣಕಾಸು ಸಂಗ್ರಹಿಸುವಲ್ಲಿ ಯಶಸ್ಸಾಗರ ಆಗ್ತೀರಾ. ಹಣಕಾಸುಗಳನ್ನು ಸಂಗ್ರಹಿಸುವಂತಹದ್ರಲ್ಲಾಗಿರ್ಬಹುದು, ಹೂಡಿಕೆ ಮಾಡುವಂತಹದ್ದಾಗಿರ್ಬಹುದು, ಅದನ್ನ ಸೇವಿಂಗ್ ಮಾಡುವಂತದ್ದಾಗಿರ್ಬಹುದು, ಈ ರೀತಿಯಾಗಿ ನಿಮಗೆ ಚೆನ್ನಾಗಿ ಇದಾಗ್ತಾ ಹೋಗುತ್ತೆ, ಲಾಭದಾಯಕವಾಗುತ್ತಾ ಹೋಗುತ್ತೆ. ಈ ರೀತಿಯಾಗಿ ಯಶಸ್ಸನ್ನ ಪಡಿತೀರಾ ಅಂತಾನೆ ಹೇಳಬಹುದು ಸಂಗ್ರಹಿಸುವಂತಹ ವಿಧಾನದಲ್ಲಿ. ಇನ್ನು ಮುಂದುವರೆದು ಆರೋಗ್ಯ ಪರ್ವದಂತಹ ದೃಷ್ಟಿಕೋನದಿಂದ ಹೇಗಿದೆ ಮಿಥುನ ರಾಶಿಯವರಿಗೆ ಅನ್ನೋದನ್ನ ನೋಡೋದಾದ್ರೆ, ಆಗಸ್ಟ್ ಮಾಸದಲ್ಲಿ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ದುರ್ಬಲವಾಗಿರುತ್ತದೆ. ಈ ಸಮಯ ಯಾವುದೇ ಒಂದು ದೊಡ್ಡ ರೋಗವು ಸಹ ಒಂದು ಜನಿಸಬಹುದಾದಂತಹದ್ದಾಗಿದೆ. ಯಾವುದರೂ ಒಂದು ದೊಡ್ಡದಾಗಿರುವಂತಹ ಕಾಯಿಲೆಗಳು ಅನ್ನುವಂತಹದ್ದು ನಿಮಗೆ ಬರಬಹುದಾಗಿದೆ. ಅದರಿಂದ ನೀವು ಜಾಗೃತರಾಗಿರಬೇಕಾಗುತ್ತದೆ. ಜಾಗೃತಾಗಿರುವಂತಹದ್ದು ಬಹಳ ಅತಿ ಅಗತ್ಯವಾಗುತ್ತದೆ. ಅದಲ್ಲದೆ ದೀರ್ಘಕಾಲದಿಂದ ರೋಗ ಸಹ ದೀರ್ಘಕಾಲದಿಂದವರೆಗೂ ರೋಗ ಇರುವಂತಹದ್ದು ಕೂಡ ಕಂಡು ಬರಬಹುದಾಗಿದೆ. ಈ ರೀತಿಯಾಗಿ ಸಮಸ್ಯೆಗಳು ಅನ್ನುವಂಥದ್ದು ಕಾಣ್ತಾ ಇದೆ. ಇನ್ನು ಯಾವ ರೀತಿಯಾದಂತಹ ಒಂದು ಉತ್ತಮ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಯಾವ ಒಂದು ಉತ್ತಮ ಪರಿಹಾರವನ್ನು ಮಾಡ್ಕೊಳ್ಬಹುದು ಅಂತ ನೋಡೋದಾದ್ರೆ, ಇಲ್ಲಿ ನೀವು ಪ್ರತಿದಿನ ಭಗವಂತ ವಿಷ್ಣುವಿಗೆ ಪ್ರತಿಮೆಯ ಮುಂದೆ ತುಪ್ಪದ ದೀಪವನ್ನ ಬೆಳಗಿಸಿ ಮತ್ತು ಶ್ರೀ ವಿಷ್ಣು ಸಹಸ್ರನಾಮವನ್ನ ಪಠಿಸಬೇಕು. ಪ್ರತಿನಿತ್ಯವೂ ಕೂಡ ಶ್ರೀ ವಿಷ್ಣುವಿಗೆ ನೀವು ತುಪ್ಪದ ದೀಪವನ್ನ ಬೆಳಗಿಸಿ ಧನ್ವಂತರಿ ಆಗಿರುವಂತಹ ವಿಷ್ಣುವಿನ ಸ್ವರೂಪವನ್ನ ನೀವು ಧ್ಯಾನವನ್ನ ಮಾಡ್ತಾ ವಿಷ್ಣು ಸಹಸ್ರನಾಮವನ್ನ ಪಠನೆ ಮಾಡೋದ್ರಿಂದ ಆರೋಗ್ಯ, ಐಶ್ವರ್ಯ ಹಾಗೂ ಸುಖ ಶಾಂತಿ ಅನ್ನುವಂತಹದ್ದು ನಿಮಗೆ ಲಭ್ಯವಾಗ್ತಾ ಹೋಗುತ್ತದೆ. ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಉತ್ತಮವಾಗಿ ಫಲವನ್ನ ಲಭಿಸ್ಕೊಳ್ತೀರಾ, ಈ ಒಂದು ಪರಿಹಾರವನ್ನ ಮಾಡ್ಕೊಳ್ತೀರಾ. ನೋಡಿದ್ರಲ್ಲ ವೀಕ್ಷಕರೇ, ಈ ರೀತಿಯಾಗಿ ಈ ಒಂದು ಆಗಸ್ಟ್ ಮಾಸದ ಮಾಸ ಭವಿಷ್ಯದಲ್ಲಿ 2021ನೇ ಇಸವಿ ಆಗಸ್ಟ್ ಮಾಸದಲ್ಲಿ ಭಾರತದ ಪ್ರಸಿದ್ಧ ಜ್ಯೋತಿಷ್ಯರು ಗುರು ಮಾತಾ ಲಲಿತಾ ದೇವಿ ಅಂಬಾ ಭವಾನಿ ದೇವಿ ಆರಾಧಕರು, ಇವರು ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಲಗ್ನ, ವ್ಯಾಪಾರ, ಸಂತಾನ, ಆರೋಗ್ಯ, ಸ್ತ್ರೀ ಪುರುಷ ವಶೀಕರಣ, ಮಾಟಾ ಮಂತ್ರ, ಶತ್ರುನಾಶ, ಭೂಮಿ ವಿಚಾರ, ಸತೀಪತಿ ಕಲಹ, ದುಷ್ಟಶಕ್ತಿ, ಪ್ರೇಮ ವಿಚಾರ, ಹೀಗೆ ಇನ್ನು ನಿಮ್ಮ ಗುಪ್ತ ಕಠಿಣ ಯಾವುದೇ ಸಮಸ್ಯೆಗಳಿಗೆ ಗುರು ಮಾತಾ ಲಲಿತಾ ದೇವಿ ಅಂಬಾ ಭವಾನಿ ದೈವಿಕ ಶಕ್ತಿಯಿಂದ ಪರಿಹಾರ ಮಾಡಿಕೊಡುತ್ತಾರೆ. ಗುರೂಜಿ ಅವರಿಗೆ ಇಂದೇ ಕರೆ ಮಾಡಿ ದೂರವಾಣಿಯ ಸಂಖ್ಯೆ 7689900461. ಈ ಒಂದು ವಿಶೇಷವಾಗಿ ಮಿಥುನ ರಾಶಿಯವರಿಗೆ ಈರಿತದಂತಹ ಫಲಗಳಿತ್ತು. ನೀವು ಕೂಡ ನಿಮ್ಮ ರಾಶಿ ಯಾವುದು ಅಂತ ತಿಳ್ಕೊಂಡು ಆ ಒಂದು ರಾಶಿಯ ಒಂದು ಆಗಸ್ಟ್ ಮಾಸದ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಂಡು ಇತರಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆದಾಗ್ಲಿ. ಧನ್ಯವಾದಗಳು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.